ವೆಲ್ಕಮ್ ಟು ಮೈ ಚಾನೆಲ್ ಐಸ್ ಕ್ಯಾಪ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರೈ ಮಾಡಿದ ಯೂಸ್ಫುಲ್ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ. ಟಿಪ್ ನಂಬರ್ 1, ಮನೆಯಲ್ಲಿನ ಸ್ವಿಚ್ ಬೋರ್ಡ್ ಅನ್ನು ಕ್ಲೀನ್ ಮಾಡಲಿಕ್ಕೆ ನಿಮ್ಮಲ್ಲಿದ್ದ ನೇಲ್ ಪಾಲಿಶ್ ರಿಮೂವರ್ ಅನ್ನು ಕಾಟನ್ಗೆ ಹಾಕಿ ಕ್ಲೀನ್ ಮಾಡಿ. ಆದರೆ ಸ್ವಿಚ್ ಆಫ್ ಮಾಡಿ ಕ್ಲೀನ್ ಮಾಡಲು ಮರೆಯಬೇಡಿ. ಟಿಪ್ ನಂಬರ್ 2, ನಮ್ಮ ಮನೆಯಲ್ಲಿನ ಎಲೆಕ್ಟ್ರಿಕ್ ಅಪ್ಲಯನ್ಸ್ ಅನ್ನು ಯೂಸ್ ಮಾಡುವಾಗ ನಮಗೆ ಆಗುವ ಗೊಂದಲ ತಪ್ಪಿಸಲು ಈ ಉಪಾಯವನ್ನು ಬಳಸಿ. ಟಿಪ್ ನಂಬರ್ 3, ನಮ್ಮ ಹಳೆಯ ಕಾಟನ್ ಡ್ರೆಸ್, ನೈಟಿ, ಕುರ್ತೀಸ್ ಪೀಸ್ ಅನ್ನು ಹೀಗೆ ಬಾಟಲ್ನಲ್ಲಿ ಹಾಕಿ ಕಿಚನ್ನ ಪಕ್ಕದಲ್ಲಿಡಿ. ಕೆಲವೊಮ್ಮೆ ಏನಾದರೂ ಚೆಲ್ಲಿದರೆ ಈ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಡಸ್ಟ್ ಬಿನ್ನಿಗೆ ಹಾಕಿ. ಟಿಪ್ ನಂಬರ್ 4, ಅಯ್ಯೋ ಎಷ್ಟೊಂದು ಪ್ಲಾಸ್ಟಿಕ್ ಚೀಲಗಳು, ಹುಡುಕಲು ಕಷ್ಟವೇ? ಹಾಗಾದರೆ ಈ ಐಡಿಯಾ ಉಪಯೋಗಿಸಿ. ಮೊದಲಿಗೆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಈ ರೀತಿ ಫೋಲ್ಡ್ ಮಾಡಿ, ಸ್ಮಾಲ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಮತ್ತು ಬಿಗ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂತ ಸಪರೇಟ್ ಬ್ಯಾಗಿನಲ್ಲಿ ಹಾಕಿಟ್ಟರೆ ಉಪಯೋಗಿಸಲು ಸುಲಭ. ಟಿಪ್ ನಂಬರ್ 5, ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳ ಕಾಟನ್ ಲೆಗ್ಗಿನ್ಸ್ ಪ್ಯಾಂಟ್ಸ್ಗಳು ಇರುತ್ತವೆ. ಅದನ್ನು ಈ ರೀತಿ ಕಟ್ ಮಾಡಿ. ಮತ್ತು ಆಯಿಲ್ ಬಾಟಲಿಗೆ ಕವರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಸಬ್ಸ್ಕ್ರೈಬ್.